ಪೊಲೀಸರಿಗೆ ಶರಣಾಗ್ತಾನ ಪರೀಕ್ಷಾ ಅಕ್ರಮದ ಕಿಂಗ್ ಪಿನ್ ಆರ್ಡಿ ಪಾಟೀಲ್ ಏಕೆಂದರೆ ಈ ರೀತಿಯಾದಂತಹ ಪ್ರಶ್ನೆ ಮಾಡೋದಕ್ಕೆ ಕಾರಣ ಆತ ಎಸ್ಕೇಪ್ ಆಗಿದ್ದಾನೆ ಮತ್ತೊಂದು ಕಡೆ ಆತನಿಗಾಗಿ ಬಲೆ ಬೀಸಲಾಗಿದೆ ಪೊಲೀಸರು ತಂಡಗಳನ್ನು ರಚಿಸಿ ಹುಡುಕಾಟದಲ್ಲಿದ್ದಾರೆ ಆರ್ಡಿ ಪಾಟೀಲ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ಸೋ ಈ ಹಿನ್ನೆಲೆಯಲ್ಲಿ ಇಂದು ಅಥವಾ ನಾಳೆ ಆರ್ಡಿ ಪಾಟೀಲ್ ಪೊಲೀಸರಿಗೆ ಶರಣಾಗ್ತಾನ ಕಲಬುರಗಿ ಪೊಲೀಸ್ ಠಾಣೆಗೆ ಆರ್ಡಿ ಪಾಟೀಲ್ ಶರಣಾಗತಿ ಆಗುತ್ತಾ ಅಂತ ಈ ಹಿಂದಿನ ಪಿಎಸ್ಐ ಹಗರಣದಲ್ಲೂ ಕೂಡ ಈತ ಪ್ರಮುಖ ಕಿಂಗ್ ಪಿನ್ ಆಗಿದ್ದ ದಿವ್ಯಾ ಹಾಗರಗಿಯ ಹಾದಿಯಾಗಿ ಆರ್ಡಿ ಪಾಟೀಲ್ನ ಪಾತ್ರವೂ ಕೂಡ ಪ್ರಮುಖವಾಗಿತ್ತು ಆ ಸಂದರ್ಭದಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿತ್ತು ಅರೆಸ್ಟ್ ಮಾಡಿ ಬಂದ ಬಳಿಕ ಜಾಮೀನನ್ನ ಪಡೆದುಕೊಂಡು ಹೊರಬಂದ ಮೇಲೆ ವಿಚಾರಣೆಗೆ ಅಂತ 15 ದಿನಕ್ಕೊಮ್ಮೆ ಅಥವಾ ಅವರ ಕರೆದಾಗ ಹೋಗಬೇಕಿತ್ತು ಆದರೆ ಆ ಪ್ರಕರಣದಲ್ಲೂ ಕೂಡ ಪಿಎಸ್ಐ ಹಗರಣದಲ್ಲೂ ಕೂಡ ಈತ ವಿಚಾರಣೆಗೆ ಅಂತ ಹಾಜರಾಗ್ತಾ ಇರಲಿಲ್ಲ ಅದು ಕೂಡ ದೊಡ್ಡ ತಲೆನೋವಾಗಿ ಹೋಗಿತ್ತು ಇಲಾಖೆಗೆ ಮತ್ತೊಂದು ಕಡೆ ಈಗಿನ ಕೆಇಎ ಪರೀಕ್ಷೆಯ ಅಕ್ರಮದಲ್ಲೂ ಕೂಡ ಈತ ರುವಾರಿ ಆಗಿದ್ದಾನೆ ಬ್ಲೂಟೂತ್ ಡಿವೈಸ್ ಗಳನ್ನು ನಿರ್ಜನ ಪ್ರದೇಶಗಳಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಾಗಿ ಈತ ಮತ್ತೆ ಆಕ್ಟಿವ್ ಆಗಿದ್ದ ಅನ್ನೋದನ್ನ ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಯಾವ ಭಯ ಇದೆ ಅಥವಾ ಯಾವ ಕಾರಣದ ಕೈ ದೊಡ್ಡ ಕೈ ಈತನ ಸಹಾಯಕ್ಕಿದೆ ಅನ್ನೋದೇ ಕೂಡ ಸದ್ಯದ ಪ್ರಶ್ನೆ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಇನ್ನು ಎಫ್ಡಿಎ ಪರೀಕ್ಷಾ ಗೋಲ್ಮಾಲ್ ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ एफडीए परीक्षा गोलमाल के ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಬಗೆದಷ್ಟು ಬಯಲಾಗ್ತಾನೆ ಇದೆ ಆರೋಪಿಗಳನ್ನು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಸ್ಫೋಟಕ ಮಾಹಿತಿಗಳು ಪೊಲೀಸರ ತನಿಖೆಯಲ್ಲಿ ಹೊರಬೀಳ್ತಾ ಇದೆ ಕಬ್ಬಿನ ಗದ್ದೆ ಕಾಲುವೆಯಲ್ಲಿ ಪರೀಕ್ಷಾರ್ಥಿಗಳಿಗೆ ಬ್ಲೂಟೂತ್ ಸಪ್ಲೈ ಮಾಡುತ್ತಿದ್ರಂತೆ ಕಿಂಗ್ ಪಿನ್ ಆರ್ಡಿ ಪಾಟೀಲ್ ಬೆಂಬಲಿಗನೇ ಈ ಡೀಲ್ ಮಾಡ್ತಾ ಇದ್ದ ಕಲಬುರಗಿ ನಗರದ ಹೊರಭಾಗದಲ್ಲೂ ಕೂಡ ಹಣದ ಡೀಲ್ ಆಗಿತ್ತಂತೆ ಇದು ಆರೋಪಿಗಳು ಬಾಯಿಬಿಟ್ಟರೋ ಸತ್ಯ ಹಣ ನೀಡಿದವರಿಗೆ ಪರೀಕ್ಷೆ ನಡೆಯೋ ಮುನ್ನವೇ ಬ್ಲೂಟೂತ್ ಪೂರೈಕೆ ಮಾಡ್ತಾ ಇದ್ದಂತೆ ಆರ್ಡಿ ಪಾಟೀಲ್ ಬೆಂಬಲಿಗ ಮುಖಕ್ಕೆ ಬಟ್ಟೆ ಕಟ್ಟಿ ಪರೀಕ್ಷಾರ್ಥಿಗಳಿಗೆ ಬ್ಲೂಟೂತ್ ಅನ್ನು ವಿತರಿಸ್ತಾ ಇದ್ರಂತೆ ಅಂದ್ರೆ ಬ್ಲೂಟೂತ್ ಡಿವೈಸ್ ಗಳ ಮೂಲಕ ಇವರು ಆ ಪ್ರಶ್ನೆ ಪತ್ರಿಕೆಯಲ್ಲಿರುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳೋ ಕೆಲಸವನ್ನ ಮಾಡ್ತಾ ಇದ್ರು ಆ ಬ್ಲೂಟೂತ್ ಡಿವೈಸ್ ಗಳನ್ನ ನಿರ್ಜನ ಪ್ರದೇಶ ಕಬ್ಬಿನ ಗದ್ದೆಯಲ್ಲೂ ಕೂಡ ಯಾರೆಲ್ಲ ದುಡ್ಡು ಕೊಟ್ಟಿರ್ತಾರಲ್ಲ ಅವರಿಗೆ ರವಾನಿಸೋ ಕೆಲಸವನ್ನ ಆರ್ಡಿ ಪಾಟೀಲ್ ಬೆಂಬಲಿಗ ಮಾಡ್ತಾ ಇದ್ದ ಸಪ್ಲೈ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಇದೀಗ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ डीटेल्स नम प्रतिनिधि नागप्प माली पाटील दूरवाणी संपर्क नागप्प आरडी पाटील कृत्य बगेदष्टु बयलाग्ताने होग्ता इदे याव याव हंतदल्ली ई रीतियागि हण कोट्टवरिगे डिवाइस गळन्नु पूरैसलाग्ता इत्तंते पोलीसर तनिखेयल्लि एनेल्ल विचारगळु बयलिगे बर्ता इदे प्रतिभा कलबुर्गी हागू यादगिरियल्लि इदे 28 रंदु नडेदंत एफडीए परीक्षेयल्लि कूड अक्रम कूड नडेदित्तु अक्रमदल्लि प्रमुखवागि ಆರೋಪಿಗಳು ಬ್ಲೂಟೂತ್ ಬಳಕೆ ಮಾಡಿ ಚಿಕ್ಕಿ ಹಾಕಿಕೊಂಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯ 5 ಪರೀಕ್ಷಾ ಕೇಂದ್ರಗಳಲ್ಲಿ ಅಕ್ರಮ ನಡೆಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಲೇ ಪ್ರಕರಣವನ್ನು ದಾಖಲಿಸಿ ಪೊಲೀಸರು ಕೂಡ ತನಿಖೆ ಕೂಡ ನಡೆಸ್ತಾ ಇದ್ದಾರೆ ಸುಮಾರು ಈಗಲೇ 16 ಆರೋಪಿಗಳನ್ನು ಕೂಡ ಬಂಧನ ಕೂಡ ಮಾಡಿದ್ದಾರೆ ಹೀಗಾಗಿ ತನಿಖೆ ವೇಳೆ ಆರೋಪಿಗಳಿಗೆ ಏನಂತಂದ್ರೆ ಕಿಂಗ್ ಪಿನ್ ಆಡಿ ಪಾಟೀಲ್ ಅವರು ತಮ್ಮ ಬೆಂಬಲಿಗರ ಮೂಲಕ ಅಫ್ಜಲ್ಪುರ ಪಟ್ಟಣದ ಹೊರ ಭಾಗದಲ್ಲಿ ಬ್ಲೂಟೂತ್ ಅನ್ನು ಕೂಡ ನೀಡಿದರೆ ಮಾಹಿತಿ ಕೂಡ ಪ್ರಮುಖವಾಗಿ ಇದೆ ಆ ಪ್ರಮುಖವಾಗಿ ನಿರ್ಜನ ಪ್ರದೇಶದಲ್ಲಿ ಯಾರಿಗೂ ಗೊತ್ತಾಗದಂತೆ ಬ್ಲೂಟೂತ್ ಹಾಗೂ ಹಣದ ವ್ಯವಹಾರ ಕೂಡ ನಡೆಸಿದ್ದಾರೆ ಪ್ರತಿಭಾ ಓಕೆ ಥ್ಯಾಂಕ್ ಯು ಡಿಟೇಲ್ಸ್ ಗಾಗಿ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ